130 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುಟುಂಬ ರಾಜಕಾರಣ ಯಾವ ರೀತಿ ನೀವು ಏನಕ್ಕೆ ಹಾಕ್ತು ಅಂತ ಕೇಳಿದ್ರು. ಕೆಲವು ಉದಾಹರಣೆಗಳನ್ನು, ಯಾಕೆಂದ್ರೆ ಸಮಯ ಜಾಸ್ತಿ ಆಗುತ್ತೆ, ಎಲ್ಲವನ್ನ ನಾವು ವಿವರಿಸೋದಕ್ಕೆ ಹೋದರೆ ಅದನ್ನು ನಾವು ಅಂಕಿಅಂಶಗಳ ಸಹಿತ ನಮ್ಮ ಈ ಕಾರ್ಯಕ್ರಮದ ನಿರೂಪಣೆಯ ಜೊತೆಯಲ್ಲಿ ಅದನ್ನು ಸೇರಿಸೋಣ. ಖಂಡಿತ ನೋಡಿ, ಬೀದರಿಂದ ನಾವು ಪ್ರಾರಂಭ ಮಾಡೋಣ. ಮೊದಲು ಭೀಮಣ್ಣ ಖಂಡ್ರೆ ಅಲ್ಲಿ ಖಾಯಂಗೆ ಶಾಸಕರಾಗಿ ಆಯ್ಕೆ ಆಗ್ತಾಯಿದ್ರು, ಬಾಲ್ಕಿ ವಿಧಾನಸಭಾ ಕ್ಷೇತ್ರದಂತ. ಈಗ ಅವರ ಮಗ ಈಶ್ವರ್ ಖಂಡ್ರೆ ಬಂದಿದ್ದ. ನೆಕ್ಸ್ಟ್ ನಾವು ಗುಲ್ಬರ್ಗಾಗಿ ಬರೋಣ. ಮಲ್ಲಿಕಾರ್ಜುನ್ ಖರ್ಗೆಯವರು ಖಾಯಂ ಮಂತ್ರಿ ಆಗ್ತಾಯಿದ್ರು. ಅವರು ಗುಲ್ಬರ್ಗಾ ಜಿಲ್ಲೆಯ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾಯಿದ್ರು. ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರ ಗುಲ್ಬರ್ಗಾ ಜಿಲ್ಲೆ ವಿಭಜನೆಯ ನಂತರ ಯಾದಗಿರಿಗೆ ಬಂದಿದೆ. ತದನಂತರದಲ್ಲಿ ಗುರುಮಿಟ್ಕಲ್ ಜನರಲ್ ಆಯಿತು. ಖರ್ಗೆ ಅವರು ಗುಲ್ಬರ್ಗಾದ ಸುರಪುರ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡಿ ಗೆದ್ದರು. ದಾಖಲೆಯ 9 ಸಾರಿ ಗೆದ್ದರು. ಅಜಾತ ಶತ್ರು ಅಂತ ಈಗ ನೋಡಿ, ಅಲ್ಲಿ ಅವರ ಮಗ ಪ್ರಿಯಾಂಕ ಖರ್ಗೆ ಅಂತ. ಸಂಪಾದಕರೇ, ನೆನಪಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಖರ್ಗೆಗೊಮ್ಮೆ ಸೋಲುಂಟಾಯ್ತಲ್ವಾ? ಇಲ್ಲ, ಖರ್ಗೆ ಸೋತೇ ಇಲ್ಲ. ಸೋತದ್ದೇ ಇತ್ತೀಚಿನ ಲೋಕಸಭಾ ಚುನಾವಣೆ. ಅದನ್ನು ಹೊರತುಪಡಿಸಿದ್ರೆ ಖರ್ಗೆ ಸೋತೇ ಇಲ್ಲ. ಗುಲ್ಬರ್ಗಾ ಜಿಲ್ಲೆಯ ಜೇವರ್ಗಿ ವಿಧಾನಸಭಾ ಕ್ಷೇತ್ರದಿಂದ 1972 ನಿರಂತರವಾಗಿ ಧರ್ಮ್ ಸಿಂಗ್ ಗೆಲ್ತಾ ಇದ್ರು. ಒಂದೇ ಒಂದು ಬಾರಿ ಅವರು ಪರಾಭವಗೊಂಡ್ರು. ತದನಂತರದಲ್ಲಿ ಅಲ್ಲಿ ಜೇವರ್ಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಧರ್ಮ್ ಸಿಂಗ್ ಅವರ ಮಗ ಅಜಯ್ ಸಿಂಗ್ ಗೆಲ್ತಾ ಇದ್ದ. ಇಂಥ ಕುಟುಂಬ ರಾಜಕಾರಣದ ಅನೇಕ ಉದಾಹರಣೆಗಳನ್ನು ಹೇಳ್ತೀನಿ. ಪ್ರಕಾಶ್ ಹುಕ್ಕೇರಿ ಅವ್ರ ಮಗ ಗಣೇಶ್ ಹುಕ್ಕೇರಿ, ಬಿ ಎಂ ಪಾಟೀಲ್ ಅವ್ರ ಮಗ ಎಂ ಬಿ ಪಾಟೀಲ್, ಕೆ ಎಚ್ ಪಾಟೀಲ್ ಅವ್ರ ಮಗ ಎಚ್ ಕೆ ಪಾಟೀಲ್. ನೀವು ಬೆಂಗಳೂರಿಗೆ ಬಂತು ಅಂತಂದರೆ ಗುಂಡೂರಾವ್ ಅವ್ರ ಮಗ ದಿನೇಶ್ ಗುಂಡೂರಾವ್, ರಾಮಲಿಂಗಾರೆಡ್ಡಿ ಅವರ ಮಗಳು, ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಸಿದ್ದರಾಮಯ್ಯ, ಅದು ಬೈರೇಗೌಡರು ಅವ್ರ ಮಗ ಕೃಷ್ಣ ಬೈರೇಗೌಡ, ಬೊಮ್ಮಾಯಿ ಅವರು ಅವ್ರ ಮಗ ಬಸವರಾಜ್ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಅವರ ಚಿಕ್ಕಪ್ಪ ಎಮ್ ಎಲ್ ಎ ಆಗಿದ್ದರು, ಅವರ ತಂದೆ ಮೇಯರ್ ಆಗಿದ್ದರು, ಶಾಮನೂರು ಶಿವಶಂಕರಪ್ಪ ಅವ್ರ ಮಗ, ಯಡಿಯೂರಪ್ಪನವ್ರ ಮಗ, ದೇವೇಗೌಡರ ಮಗ. ಏನಿದು ರಾಜಕಾರಣದಲ್ಲಿ ಕುಟುಂಬ ರಾಜಕಾರಣದ ವಿರಾಟ್ ಸ್ವರೂಪವನ್ನು ನಾವು ಕಾಣಬಹುದು. ಎಲ್ಲ ವಿಜೃಂಭಿಸ್ಕೊಂಡು ಕರ್ನಾಟಕದಲ್ಲಿದ್ದಾರೆ. ಖಂಡಿತ. ನೀವೇನೋ ಒಂದು ಪ್ರಶ್ನೆ ಕೇಳಬೇಕು ಅಂತ ಇದ್ರಿ. ಬೆಂಗಳೂರು ಪಟ್ಟಿ ಹೇಳ್ತಾ ಇರುವಾಗ ಕೆಲವೊಮ್ಮೆ ಈ ಥರ ಒಂದೇ ಕ್ಷೇತ್ರದಲ್ಲಿ ಗೆಲ್ತಾ ಇರೋರು ಇದ್ದಕ್ಕಿದ್ದಾಗೆ ಕ್ಷೇತ್ರ ಬದಲಾವಣೆ ಮಾಡ್ತಾರೆ, ಅದ್ಯಾಕೆ, ಯಾವ ಭಯಕ್ಕೆ? ಇಲ್ಲ, ಈ ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರೋರು ಕ್ಷೇತ್ರ ಬದಲಾವಣೆ ಆಗಿರುವ ನಿದರ್ಶನಗಳು ತುಂಬ ಕಡಿಮೆ. ರಾಮಲಿಂಗಾರೆಡ್ಡಿಯವರು, ರಾಮಲಿಂಗಾರೆಡ್ಡಿ ಕ್ಷೇತ್ರ ವಿಭಜನೆ ಆಯಿತು. ಜಯನಗರ ವಿಧಾನಸಭಾ ಕ್ಷೇತ್ರ 2008 ರಿಆರ್ಗನೈಸೇಷನ್ ಆಫ್ ಕಾನ್ಸ್ಟಿಟ್ಯೂಯನ್ಸೀಸ್ ಆದಂತಹ ಸಂದರ್ಭದಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರ ವಿಭಜನೆಯಾಗಿ ಜಯನಗರ ಮತ್ತು BTM ಲೇಔಟ್ ಆಯಿತು. ಆದ್ದರಿಂದ ರಾಮಲಿಂಗಾರೆಡ್ಡಿಯವರು BTM ಅಲ್ಲಿ ನಿಲ್ಲಿಸಿದ್ರು, ಜಯನಗರದಿಂದ ಅವ್ರ ಮಗಳು ಗೆಲ್ಸಿದ್ದಾರೆ, ಅಲ್ಲಿ ಗೆಲ್ಲಿಸ್ತಾರೆ. ಹೌದು ನೋಡಿ, ಈ ಕುಟುಂಬ ರಾಜಕಾರಣದ ಈ ಅದರ ಕರಾಳ ಮುಖಗಳು, ಆಕ್ಟೋಪಸ್ ಬಾಹುಗಳು ಯಾವ ರೀತಿ ವಿಸ್ತಾರ ಆಗಿದೆ ಅಂದರೆ, ನಿಮಗೆ ಒಂದು ಉದಾಹರಣೆಯನ್ನು ಹೇಳ್ತೀನಿ, ಒಂದು 2-3 ಉದಾಹರಣೆಗಳು. ದೇವೇಗೌಡರ ಕುಟುಂಬ, ದೇವೇಗೌಡರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಅವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಲೋಕಸಭಾ ಸದಸ್ಯ, HD ರೇವಣ್ಣ ಅವರು ವಿಧಾನಸಭಾ ಸದಸ್ಯರಾಗಿದ್ದಾರೆ, HD ರೇವಣ್ಣ ಅವರ ತಮ್ಮ ಅಂದರೆ ದೇವೇಗೌಡರ ಮಗ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿದ್ದಾರೆ. ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವರು ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಅದರ ಜೊತೆಗೆ ಅವರ ಬೀಗರು DC ತಮ್ಮಣ್ಣ ಮದ್ದೂರು ವಿಧಾನಸಭಾ ಕ್ಷೇತ್ರ, ಅಂಡ್ ಇನ್ನೊಬ್ಬ ಬೀಗರು ಬಾಲಕೃಷ್ಣ ಚಂದ್ರಾಯಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಒಂದು ವೇಳೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿಯವರು ಗೆದ್ದಿದ್ದರೆ ಅವರು ಮಂಡ್ಯದ ಲೋಕಸಭಾ ಸದಸ್ಯರಾಗ್ತಾಯಿದ್ರು. ವಿಧಾನಸಭಾ ಚುನಾವಣೆಯಲ್ಲಿ ದೇವೇಗೌಡರ ಬೀಗರು ಪ್ರೊಫೆಸರ್ ರಂಗಪ್ಪ ಗೆದ್ದಿದ್ದರೆ ಅವರು ಮೈಸೂರಿನ
ಒಂದು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗ್ತಾ ಇದ್ರು. ಇದು ಕೇವಲ ದೇವೇಗೌಡರ ಕುಟುಂಬಕ್ಕೆ ಸೀಮಿತ ಆಗಿಲ್ಲ. ಯಡಿಯೂರಪ್ಪನವರು ವಿಧಾನಸಭಾ ಸದಸ್ಯ ಮತ್ತು ಮುಖ್ಯಮಂತ್ರಿ, ಅವರ ಮಗ ಲೋಕಸಭಾ ಸದಸ್ಯ. ಖಾಯಂ ವಿಜಯೇಂದ್ರ ಅವರು ವಿಧಾನಸಭೆಗೆ ಆಯ್ಕೆಯಾಗುವ ಹವಣೆ ಕೇಳಿದ್ದಾರೆ. ಅವ್ರಿಗೇನಾದರೂ ಕಳೆದ ಬಾರಿ ವರುಣಾ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಕ್ಕಿದ್ರೆ ಅವರು ಒಬ್ಬ ಶಾಸಕರಾಗಿದ್ದರು. ಡಿ ಕೆ ಶಿವಕುಮಾರ್ ವಿಧಾನಸಭಾ ಸದಸ್ಯರು, ಅವರ ಬ್ರದರ್ ಡಿ ಕೆ ಸುರೇಶ್ ಲೋಕಸಭಾ ಸದಸ್ಯರು, ಡಿ ಕೆ ಶಿವಕುಮಾರ್ ಅವರ ಸೋದರ ಸಂಬಂಧಿ ರವಿ ವಿಧಾನ ಪರಿಷತ್ ಸದಸ್ಯರು, ಡಿ ಕೆ ಶಿವಕುಮಾರ್ ಅವರ ಕೋಬ್ರದರ್ ಕುಡಿಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕ. ಗೋಕಾಕ್ ಜಿಲ್ಲಾ ರಾಜಕಾರಣದಲ್ಲಿ ಜಾರಕಿಹೊಳಿ ಕುಟುಂಬವು ಪ್ರಭುತ್ವ ಸಾಧಿಸಿದೆ. ರಮೇಶ್ ಜಾರಕಿಹೊಳಿ ಗೋಕಾಕದ ಶಾಸಕರು ಮತ್ತು ಕರ್ನಾಟಕದ ನೀರಾವರಿ ಸಚಿವರು. ಬಾಲಚಂದ್ರ ಜಾರಕಿಹೊಳಿ ಅವರು ಅರಬಾವಿಯ ಶಾಸಕರು ಮತ್ತು ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಲದ ಅಧ್ಯಕ್ಷರು. ಸತೀಶ್ ಜಾರಕಿಹೊಳಿ ಇವರು ಯಮಕನ ಮರಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ರಾಜ್ಯ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರೂ ಆಗಿದ್ದಾರೆ. ಅಂದರೆ ಅವ್ರಿಗೆ ಅಡ್ವಾಂಟೇಜ್ ಇರುತ್ತೆ, ಆದರೆ ಒಬ್ಬ ಕಾಮನ್ ಮ್ಯಾನ್ಗೆ ಅಡ್ವಾಂಟೇಜ್ ಇಲ್ಲ. ನೋಡಿ ಯಾವ ರೀತಿ ಈ ಪೊಲಿಟಿಕಲ್ ಸ್ಪೇಸನ್ನು ಒಂದೊಂದು ಕುಟುಂಬದವರು ಆಕ್ಯುಪೈ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ, ಬೀದರ್ನ ಹುಮನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಬಸವರಾಜ್ ಪಾಟೀಲ್ ಅಂತ ಅಂದರು ಶಾಸಕರಾಗಿದ್ದರು, ಅವರು ಖಾಯಂ ಆಗಿ ಈಗ ಅವರ ಮಗ ರಾಜಶೇಖರ್ ಪಾಟೀಲ್ ಶಾಸಕ, ಅವರ ಸೋದರ ಚಂದ್ರಶೇಖರ್ ಪಾಟೀಲ್ ವಿಧಾನ ಪರಿಷತ್ಗೆ ಆಯ್ಕೆ ಆಗಿದ್ದಾರೆ. ಇನ್ನು ನೀವು ಅಲ್ಲಿಂದ ಗುಲ್ಬರ್ಗಾಗೆ ಬನ್ನಿ, ಗುಲ್ಬರ್ಗಾದಲ್ಲಿ ಧರ್ಮ್ ಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಜೇವರ್ಗಿಯಿಂದ ಶಾಸಕ, ವಿಜಯ್ ಸಿಂಗ್ ವಿಧಾನ ಪರಿಷತ್ಗೆ ಆಯ್ಕೆ ಆಗಿದ್ದಾರೆ. ಬಿಜಾಪುರಕ್ಕೆ ಬಂದರೆ ಎಂ ಬಿ ಪಾಟೀಲ್ ಅವರು ಈಗ ಅವರು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ, ಅವರ ಸೋದರ ವಿಧಾನ ಪರಿಷತ್ ಸದಸ್ಯ. ಬಾಗಲಕೋಟೆಗೆ ಬಂದರೆ ಮುರುಗೇಶ್ ನಿರಾಣಿ ಶಾಸಕ ಈಗ ಸಚಿವರಾಗಿದ್ದಾರೆ, ಅವರ ಸೋದರ ವಿಧಾನ ಪರಿಷತ್ ಸದಸ್ಯ. ನೀವು ಉದಾಹರಣೆಗಳನ್ನು ತೆಗೆದುಕೊಳ್ತಾ ಹೋದರೆ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಒಂದೊಂದು ಸ್ಪೇಸನ್ನು ಇನ್ನೊಬ್ಬರು ಆಕ್ಯುಪೈ ಮಾಡಿಕೊಡ್ತಾರೆ. ಅಂದರೆ ಪ್ರತಿಯೊಂದು ರಾಜಕೀಯ ಪಕ್ಷಗಳು, ನಾ ಕೆಲವು ಉದಾಹರಣೆ ಹೇಳಿದ್ದಷ್ಟೇ, ಪ್ರತಿಯೊಂದು ರಾಜಕೀಯ ಪಕ್ಷಗಳು ಎಲ್ಲ ಸ್ಪೇಸನ್ನು ತುಂಬಿಕೊಂಡು. ಸಭಾಧ್ಯಕ್ಷರೇ, ಒಂದು ಜಿಜ್ಞಾಸೆಯನ್ನು ನೀವು ದೂರ ಮಾಡಬೇಕು. ಬಹುಶಃ ನಮ್ಮ ಮತದಾರ ಇನ್ನೂ ಅರಸೊತ್ತಿಗೆಯ ಮನಸ್ಥಿತಿಯಲ್ಲೇ ಇದ್ದಾನೆ. ಅವರೇ ಆಳೋರು, ಅವರೇ ನಮ್ಮನ್ನು ಆಳಬೇಕು ಅಂತ. ನನ್ನದಿದು ಆಯ್ಕೆ, ನನ್ನನ್ನು ಆಳುವವರು ಆಯ್ಕೆಯಾದವರು ನನ್ನ ಸೇವಕ ಅನ್ನುವುದು ಇನ್ನೂ ಆತ ಅರಿತುಕೊಂಡಿಲ್ಲ. ಅದನ್ನು ಮುಂದಿನ ಸಂಚಿಕೆಯಿಂದ ನೋಡೋಣ. ನೋಡುಗ ಮಹಾಶಯರೇ, ನಮ್ಮ ಮುಂದಿನ ಸಂಚಿಕೆಯನ್ನು ಕುತೂಹಲದಿಂದ ನಿರೀಕ್ಷಿಸಿ. ನಮಸ್ಕಾರ.